ಜೆಡಿಎಸ್ ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇರುವುದಾಗಿ ಹೆಚ್ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಂತ ಜೆಡಿಎಸ್ ಯುವ ಘಟಕದ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಜ್ವಲ್ ಜೆಡಿಎಸ್ ನಲ್ಲಿ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಸೂಟ್ಕೇಸ್ ತಂದವರಿಗೆ ಮುಂದಿನ ಸಾಲಿನಲ್ಲಿ ಕೂರಿಸುತ್ತಾರೆ ನಿಷ್ಠಾವಂತರಿಗೆ ಹಿಂದೆ ಕೂರಿಸುತ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಎಷ್ಟೇ ಹೋರಾಟ ನಡೆದರೂ ಕೂಡ ಪರವಾಗಿಲ್ಲ ಹುಣಸೂರಿನಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಪ್ರಜ್ವಲ್ ತೊಡೆ ತಟ್ಟಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಗೊಳ್ಳುತ್ತಾ ಇದ್ದಂತೆ ಸುದ್ದಿ ಟಿವಿಯೊಂದಿಗೆ ಮಾತನಾಡಿರುವಂತ ಪ್ರಜ್ವಲ್ ನಾನು ಹಾಗೆ ಹೇಳಿಲ್ಲ ಮಾಧ್ಯಮಗಳು ಹೇಳಿದ್ದನ್ನ ತಿರುಚುವೆ ಅಂತ ಹೇಳಿದ್ದಾರೆ. ಇನ್ನು ರೇವಣ್ಣ ಸಹ ನಮ್ಮ ಮಗ ಹಾಗೆಲ್ಲ ಹೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅಭಿಮಾನಿಗಳು, ನೀವೆಲ್ಲರೂ ಅವರನ್ನ ಮನೆಯಲ್ಲಿ ಬಿಟ್ಕೊಂಡು ಪೂಜಿಸ್ತೀರಾ. ಆದ್ರೆ ನಾನು ಒಂದ್ ಮಾತು ಹೇಳಬೇಕಾಗುತ್ತೆ, ದೇವೇಗೌಡ ಸಾಹೇಬನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ. ನನಗೆ ಬೇರೆ ಯಾರು ಬೇಕಾಗ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನನ್ನ ದೇವೇಗೌಡರ ಮೊಮ್ಮಗ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಹುಣಸೂರು ತಾಲೂಕಿನಲ್ಲಿ ಆಸೆ ಪಟ್ಟಿದ್ದು ನಿಜ, ನಾನು ಹೋರಾಟ ಮಾಡಬೇಕು ಅಂತ ಬಂದಿದ್ದು ನಿಜ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇವತ್ತು ನಿಮ್ಮನ್ನೆಲ್ಲ ಒಮ್ಮನದಲ್ಲಿ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮನದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡಬೇಕಾಗತ್ತೆ. ನಿಷ್ಠಾವಂತಿಕೆ ಅವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ, ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಕೂಡಿಕೆ ಸೇರಿಕ ಬಂದವರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಕ್ಕೆ ನಿಂತ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊಮ್ಮಗ ತನ್ನ ಮುಜುಗರ ಅಂತ ಬರ್ಸಿದ್ರು, ನಾನು ಏನು ಅದಕ್ಕೆ ಹೇಳಿ ಪ್ರತಿಕ್ರಿಯೆ ಕೊಡ್ತಿಲ್ಲ. ನಾವು ನೋಡಿ ನಾನು ಹೇಳ್ತಾ ಇದ್ದೀನಿ, ಒಂದು ದೇವೇಗೌಡರು ಕುಟುಂಬದ ಒಂದು ಪುಡಿ ಬರ್ತಿದ್ದಾನೆ ಅಂದ್ರೆ ಇಷ್ಟು ನೋವು ತಿನ್ಬೇಕಾದ್ರೆ, ಇನ್ನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಇನ್ನೆಷ್ಟು ವಿಷಾನ. ಇವತ್ತು ಪಾಪ ಎಲ್ಲ ಮರೆತು ಬಿಟ್ಟಿದ್ದಾರೆ ಕಷ್ಟ ಕಾಲಗಳನ್ನ. ದೂರ ಹೋಗೋದು ಬೇಡ, 4 ವರ್ಷದಿಂದೆ ಹೋಗೋಣ. ಒಬ್ರನ್ನ ನನ್ನ ಹೆಸರು ತಕ್ಕೋಗಲ್ಲ, ಒಬ್ರನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾದ್ರೆ ಯಾರ ಕುಟುಂಬ ಬಂದು ಸಹಕಾರ ಮಾಡ್ತು ಸಹಾಯ ಮಾಡ್ತು ಅವ್ರ ಪರವಾಗಿ ನಿಂತು ಅಂತ ಒಬ್ರು ಮರ್ತೋಗಿದ್ದಾರೆ. ಇನ್ನೊಬ್ರು ಎಲ್ಲೋ ಆ ಕಡೆ ಕೂತಾಗ ಎಲ್ಲ ಮುಗ್ದೋಯ್ತು, ಇನ್ನು ಚುನಾವಣೆ ಸೋತಾ ಇತ್ತು, ಇನ್ನೆಲ್ಲ ಮುಗ್ದೋಯ್ತು ಅಂದ್ಬಿಟ್ಟು ಮೂಲೆ ಗುಂಪು ಮಾಡಿದಾಗ ನಮ್ಮ ಬೇರೆ ನಾಯಕರುಗಳು ಕರ್ಕ ಬಂದು ಯಾರು ಅವ್ರಿಗೆ ಪುನರ್ಜೀವ ಕೊಟ್ಟರು ರಾಜಕಾರಣದಲ್ಲಿ ಅನ್ನೋದು ಒಬ್ರು ಮರ್ತೋಗಿದ್ದಾರೆ. ಯಾವ ಕುಟುಂಬ ಅದನ್ನ ಶಕ್ತಿ ಕೊಡ್ತು, ಯಾವ ಕುಟುಂಬ ಅವ್ರಿಗೆ ಸಹಕಾರ ಕೊಡ್ತು, ಇದು ನಾನು ನೋಡೋದು ಬೇಡ. ಜನ ಇದ್ದಾರೆ, ದೇವರಿದ್ದಾನೆ. ಯಾಕಂದ್ರೆ ನಮ್ಮ ಕುಟುಂಬ ದೈವ ಕುಟುಂಬ, ದೇವ್ರು ನೋಡ್ತಿರ್ತಾನೆ. ಇವತ್ತು ದೇವರೇ ಅದಕ್ಕೆ ಉತ್ತರ ಕೊಡ್ತಾನೆ, ನಾನು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವ್ರ ಮನೋಭಾವನೆ ಅವ್ರ ಮನಸ್ಸಲ್ಲೇ ಅದು ಆಗ ಬರ್ಬೇಕು. ಅದು ಇವತ್ತು ಯಾರು ಚತುರ್ಣಿ ಆಗಿರ್ಬೇಕು, ಯಾರು ಜೀವ ಕೊಟ್ಟಿದ್ದಾರೆ, ಯಾರು ಜೀವನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಬರ್ಬೇಕು. ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋದಿಲ್ಲ. ಇವತ್ತು ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಸಭೆ ಕರೆದಿರೋ ಉದ್ದೇಶ ಏನು ಅಂತ ಎಲ್ಲರೂ ಕೇಳ್ಬೋದು. ಮಾಧ್ಯಮದಲ್ಲೂ ಅದು ಪ್ರಶ್ನೆ ಆಗಿರ್ಬೋದು, ಅದ್ರೊಂದು ಪ್ರಶ್ನೆ ಇದೆ ಮಾಧ್ಯಮದಲ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇವತ್ತು ನಾವು ದೇವೇಗೌಡರು ವಿರುದ್ಧವಾಗಿ ಒಂದು ಪ್ರಚಾರಕ್ಕಾಗಿ ನಾವು ಕರೆದ್ವಿ, ಇಲ್ಲ ನಮ್ದೇ ಆದಂತ ಒಂದು ಗುಂಪುಗಾರಿಕೆ ಮಾಡೋಕೆ ನಾವು ಕರೆದ್ವಿ, ಇಲ್ಲ ನಾವು ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಏನು ಕರೆದಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಸಂಧ್ಯಾ, ಏನಿದೆ ಏಕಾಏಕಿ ದೇವೇಗೌಡರ ಕುಟುಂಬದಲ್ಲಿ ಅಪಸ್ವರ ಭುಗಿಲೆದಿದೆ. ರೇವಣ್ಣ ಇಲ್ಲಿ ಬಹಿರಂಗವಾಗಿ ಹೇಳ್ತಾರೆ, ಈ ಕಡೆ ನೋಡಿದ್ರೆ ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಒಂದು ಹೇಳಿಕೆ ಕೊಟ್ರು ಅಂದ್ರೆ ಅವ್ರಿಗೆ ಅಸಮಾಧಾನ ಏನಾದರೂ ಎದುರಾಗಿತ್ತಾ ಅಂತ? ಪ್ರಭು, ಏನೋ ಬಹಿರಂಗವಾಗಿ ಇರುವಂತಹ ಬೇಗುದಿನ ಸರಿಪಡಿಸಿಕೊಂಡಿರುವಂತಹ ಜೆ ಡಿ ಎಸ್ಗೆ ಈಗ ಆಂತರಿಕ ಬೇಗುದಿ ಮತ್ತೊಂದು ಕಾಡ್ತಾ ಇದೆ. ಅದು ದೇವೇಗೌಡರ ಕೌಟುಂಬಿಕ ಒಂದು ಕಲಹ, ರಾಜಕೀಯ ಟಿಕೆಟ್ಗಾಗಿ ಮುಂಬರುವ ಎಲೆಕ್ಷನ್ಗೆ ಟಿಕೆಟ್ಗಾಗಿ ದೇವೇಗೌಡರ ಕುಟುಂಬದಲ್ಲಿ ಒಂದು ಕಲಹ ಈಗ ಸ್ಫೋಟಗೊಂಡಿದೆ. ಏನೋ ಜೆ ಡಿ ಎಸ್ನಲ್ಲಿ ಕೇವಲ ಯಾರು ಸೂಟ್ ಕೇಸ್ ಕೊಡ್ತಾರೋ ಅವರಿಗೆ ಮುಂದೆ ಚೇರ್ ಹಾಕಲಾಗ್ತದೆ, ನಿಷ್ಠಾವಂತರನ್ನ ಕಡೆಗಣಿಸಲಾಗ್ತಿದೆ, ಮತ್ತು ಅವರಿಗೆ ಹಿಂದಿಯಿಂದ ಸೀಟ್ನಲ್ಲಿ ಕೂರಿಸಲಾಗುತ್ತೆ ಅನ್ನೋದ್ರ ಮೂಲಕ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅಸಮಾಧಾನ ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನ ಹೊರಹಾಕಕ್ಕೆ ಒಂದು ಕಾರಣವಿದೆ.
ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಅವರು ಮುಂಬರುವಂತ ಎಲೆಕ್ಷನ್ ಗೆ ಒಂದು ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಆದ್ರೆ ಏನು ಹೆಚ್ಡಿ ದೇವೇಗೌಡರು ಮತ್ತೆ ಆದ್ರೆ ಯಾವುದೇ ರೀತಿಯ ಒಂದು ಅವರಿಗೆ ಒಂದು ಮನ್ನಣೆ ಯಾವುದೇ ರೀತಿಯಲ್ಲಿ ಒಂದು ಅವರಿಗೆ ಟಿಕೆಟ್ ಕೊಡೋದು ಯಾವುದೇ ಭರವಸೆ ನೀಡಿರಲಿಲ್ಲ ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾನೆ ಬಂದಿದ್ರು ಈ ಬಾರಿ ಅಂತ ಎಲೆಕ್ಷನ್ ಗೆ ತನ್ನನ್ನು ಸೇರಿದಂತೆ ರೇವಣ್ಣ ಸೇರಿದಂತೆ ಕೇವಲ 2 ಟಿಕೆಟ್ ಅನ್ನು ತಮ್ಮ ಕುಟುಂಬದಲ್ಲಿ ನೀಡಲಾಗ್ತಿದೆ ಅಂತ ಹೇಳ್ತಿದ್ರು ಆದ್ರೆ ಚನ್ನಪಟ್ಟಣದಿಂದ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧಿಸುತ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಇದು ಎಲ್ಲ ಒಂದು ರೀತಿಯಲ್ಲಿ ರೇವಣ್ಣರ ಕುಟುಂಬಕ್ಕೆ ಒಂದು ಅಸಮಾಧಾನವನ್ನ ತಂದಿದೆ ಯಾಕಂದ್ರೆ ಭವಾನಿ ರೇವಣ್ಣರ ಪತ್ನಿಯಾಗಿರುವಂತ ಭವಾನಿ ರೇವಣ್ಣರು ಕೂಡ ಈ ಹಿಂದಿನಲ್ಲೂ ಕೂಡ ತಮಗೆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ನೀಡುವಂತೆ ದೇವೇಗೌಡರನ್ನ ಒತ್ತಾಯಿಸುತ್ತಲಿದ್ದಾರೆ ಆದ್ರೆ ಈವರೆಗೂ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಒಂದು ಟಿಕೆಟ್ ಆಗಲಿ ಯಾವುದೇ ರೀತಿ ಒಂದು ಮನ್ನಣೆ ಮೂವರಂತ ಎಲೆಕ್ಷನ್ ಗೆ ಸಿಕ್ಕಿಲ್ಲ ತಮಗೆ ಎಲ್ಲಾದರೂ ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣಗಾದರೂ ಒಂದು ಟಿಕೆಟ್ ಅನ್ನು ನೀಡಿ ಅಂತ ಹೇಳ್ತಿದ್ರು ಆದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಮನ್ನಣೆ ಸಿಕ್ಕಿದಿಲ್ಲ ಪ್ರಮುಖವಾಗಿ ಹುಣಸೂರಿನಿಂದ ಸ್ಪರ್ಧಿಸುವಂತ ಇಚ್ಛೆಯನ್ನ ಪ್ರಜ್ವಲ್ ರೇವಣ್ಣ ಈ ಹಿಂದಿನಿಂದಲೂ ಕೂಡ ಹೇಳ್ತಾನೆ ಬಂದಿದ್ರು ಆದ್ರೆ ಕಾಂಗ್ರೆಸ್ ಇಂದ ಇತ್ತೀಚೆಗೆ ಜೆಡಿಎಸ್ ಸೇರ್ಪಡೆಗೊಂಡಿರುವಂತ ಹೆಚ್ ವಿಶ್ವನಾಥ್ ಗೆ ಹುಣಸೂರಿನಿಂದ ಟಿಕೆಟ್ ನೀಡಲಾಗ್ತಿದೆ ಅಂತ ಒಂದು ಏನು ಹೇಳಿಕೆಯನ್ನ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇದರಿಂದ ಒಂದು ಅಸಮಾಧಾನವನ್ನ ಪ್ರಜ್ವಲ್ ರೇವಣ್ಣರು ಹೊಂದಿದ್ದು ತಮ್ಮ ಒಂದು ಅಸಮಾಧಾನನ ಇವತ್ತೇ ಮೈಸೂರಿನಲ್ಲಿ ಹೊರಹಾಕಿದ್ದಾರೆ ಪ್ರಭು ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ